ನಮಸ್ತೆ ಮಕ್ಕಳೇ ವಿದ್ಯಾಗಮ ಸಂವೇದ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೀನಿ ಈಗ ನಮ್ಮ ಗಣಿತ ವಿಷಯದಲ್ಲಿ ಬರ್ತಕ್ಕಂಥ ಎರಡನೇ ಅಧ್ಯಾಯ ಈಗ ಆಲ್ರೆಡಿ ನಾವು ಪ್ರಾರಂಭ ಮಾಡಿದೀವಲ್ವಾ ಅದರ ಮುಂದುವರಿದ ಭಾಗವನ್ನು ಅಂದರೆ ಯುಕ್ಲಿಡನ ರೇಖಾ ಗಣಿತದ ಪ್ರಸ್ತಾವನೆ ಅಂತಕ್ಕಂಥ ಅಧ್ಯಾಯದ ಮುಂದುವರಿದ ಭಾಗವನ್ನು ನಾವೀಗ ಚರ್ಚೆ ಮಾಡ್ತಾ ಹೋಗೋಣ ನೀವೆಲ್ಲರೂ ಸಿದ್ಧರಿದ್ದೀರಲ್ಲ ಮಕ್ಕಳೇ ಹಾಗಾದರೆ ನಾವೀಗ ಇವತ್ತಿನ ಅವಧಿಯನ್ನು ಪ್ರಾರಂಭ ಮಾಡೋದಕ್ಕಿಂತ ಪೂರ್ವದಲ್ಲಿ ಹಿಂದೆ ಯಾವ ಅಂಶಗಳನ್ನು ಕಲ್ತ್ಕೊಂಡಿದ್ವಿ ಎಂಬುದನ್ನು ಒಂದು ಸರ ನೆನಪು ಮಾಡ್ಕೊಳ್ಳಿ ನೆನಪಿದೆ ಅಲ್ವಾ ಹಿಂದಿನ ತರಗತಿಯಲ್ಲಿ ಕೊಟ್ಟಿರ್ತಕ್ಕಂತಹ ಈ ಎಲ್ಲ ಚಟುವಟಿಕೆಗಳನ್ನು ತಾವು ಪೂರೈಸಿದ್ದೀರಿ ಅಂತ ನಾನು ಭಾವಿಸ್ತೀನಿ ನಾವೀಗ ಹಿಂದಿನ ಅವಧಿಯಲ್ಲಿ ನೋಡಿ ವ್ಯಾಖ್ಯಾನಗಳು ಏಳು ವ್ಯಾಖ್ಯಾನಗಳ ಪರಿಚಯವನ್ನು ಮಾಡ್ಕೊಂಡಿದ್ವಿ ನಿಮಗೆ ನೆನಪಿರ್ಬೋದು ಅನಿಸುತ್ತೆ ಹಾಗೆಯೇ ನೋಡಿ ಏಳು ಸ್ವಯಂ ಸಿದ್ಧಾಂತಗಳು ಇಲ್ಲಿ ನಾನು ಕೆಲವು ಚಿತ್ರಗಳನ್ನು ತೋರಿಸ್ತೀನಿ ತಾವು ಗಮನಿಸ್ತಾ ಹೋಗ್ಬೇಕು ಇದು ಈ ಯಾವ ಚಿತ್ರವನ್ನು ಸೂಚಿಸುತ್ತೆ ನೋಡಿ ಬೇರೆ ಬೇರೆ ಥರದ್ದು ನೀವು ಊಹೆ ಮಾಡ್ಕೊಳ್ತಾ ಇದ್ದೀರಿ ಪ್ರೊಬ್ಲಿ ಇದು ನಮ್ಮ ಆಕಾಶವನ್ನು ತೋರಿಸ್ತಕ್ಕಂಥದ್ದು ಇಲ್ಲಿ ಹಲವಾರು ನಕ್ಷತ್ರಗಳಿವೆ ಅಲ್ವಾ ನಾನು ನಿಮಗೊಂದು ಕೆಲಸ ಕೊಡ್ತೀನಿ ಮಾಡ್ತೀರಲ್ವಾ ನೀವು ಈ ಥರದ ಆಕಾಶವನ್ನು ನೋಡ್ತಾ ಇದ್ದರೆ ಸಾಮಾನ್ಯವಾಗಿ ಕೆಲವು ಸಂದರ್ಭದಲ್ಲಿ ಏನನ್ನಿಸುತ್ತೆ ಅಂದರೆ ಸರ್ ಇಲ್ಲಿ ಎರಡು ನಕ್ಷತ್ರಗಳಿವೆ ಅವುಗಳನ್ನು ಸೇರಿಸುವ ಹಾಗೆ ರೇಖೆಯನ್ನು ಎಳಿಬೇಕು ಅಂತ ನಮ್ಮ ಮನಸ್ಸಿನಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ಯೋಚನೆ ಮಾಡ್ತಾ ಇರ್ತೀನಿ ನೀವು ಯೋಚನೆ ಮಾಡಿ ಈ ಎರಡು ನಕ್ಷತ್ರಗಳನ್ನು ಸೇರಿಸುವಂತೆ ಎಷ್ಟು ಸರಳ ರೇಖೆಗಳನ್ನು ಎಳಿಬೋದು ಹೇಳ್ತೀರಿ ಯಾರಾದರೂ ವೆರಿ ಗುಡ್ ಅಯ್ಯೋ ಬಿಡಿ ಸರ್ ಎರಡು ನಕ್ಷತ್ರ ಸೇರಿಸುವ ಹಾಗೆ ನಾನು ಒಂದೇ ಒಂದು ರೇಖೆಯನ್ನು ಎಳಿಬೋದು ಅಂತ ಹೇಳ್ತಿದ್ರ ಅಲ್ವಾ ನೋಡಿ ಇಲ್ಲೇ ಒಂದು ರೇಖೆಯನ್ನು ಮಾತ್ರ ಎಳಿಬಹುದು ಹಾಗೆಯೇ ನೋಡಿ ಇಲ್ಲಿ ಎಲೆಕ್ಟ್ರಿಕಲ್ ಪೋಲ್ ಅಂದರೆ ಲೈಟಿನ ಕಂಬಗಳು ಕಾಣಿಸ್ತಾವಲ್ವಾ ಈ ಕಂಬಗಳಲ್ಲಿ ನೋಡಿ ಮೇಲ್ಗಡೆ ಮೂರು ಪಾಯಿಂಟ್ ಇದೆ ಇಲ್ಲಿನೂ ಮೂರು ಪಾಯಿಂಟ್ ಇದೆ ಈ ಪಾಯಿಂಟಿಂದ ಈ ಪಾಯಿಂಟಿಗೆ ಎಷ್ಟು ವೈರ್ಗಳನ್ನು ಅವರು ಜೋಡಿಸಿದ್ದಾರೆ ಅಂದರೆ ಒಂದೇ ಒಂದು ವೈರನ್ನು ಜೋಡಿಸಿದ್ದಾರೆ ಅಲ್ವಾ ನೋಡಿ ಪ್ರತಿ ಪಾಯಿಂಟಿಂದ ಇನ್ನೊಂದು ಪಾಯಿಂಟಿಗೆ ಒಂದೇ ಒಂದು ವೈರ್ ಅಂದರೆ ಅದನ್ನು ನಾವು ಗಣಿತೀಯವಾಗಿ ಹೇಳಬೇಕಂದ್ರೆ ಒಂದು ರೇಖೆಯನ್ನು ಮಾತ್ರ ಎಳೆಯೋಕೆ ಸಾಧ್ಯ ಹಾಗೇನೆ ನೋಡಿ ಆ ರೇಖೆಯನ್ನು ನಾವು ಮುಂದಿನ ಪೋಲ್ ಈ ಕಡೆಗೂ ಅಥವಾ ಅದರ ಮುಂದೆ ಬರ್ತಕ್ಕಂಥ ಪೋಲಿಗೂ ಸಹಿತ ನಾವೇನು ಮಾಡ್ಬೋದು ವೆರಿ ಗುಡ್ ಅಂದರೆ ವೃದ್ಧಿಸ್ತಾ ಹೋಗ್ಬೋದು ಅಂತ ಹೇಳ್ಬೋದು ಹಾಗೇನೆ ಇಲ್ಲಿ ನೋಡಿ ಏನಿದು ಸರ್ ಇದು ಒಂದು ಆಟದ ಮೈದಾನ ಅಲ್ವಾ ಈ ಆಟದ ಮೈದಾನದಲ್ಲಿ ನೋಡಿ ಈ ಎರಡು ರೇಖೆಗಳ ನಡುವಿನ ಕೋಣೆ ಎಷ್ಟಿದೆ ತೊಂಬತ್ತು ಡಿಗ್ರಿ ಅಲ್ವಾ ಹಾಗೆಯೇ ಈ ಎರಡು ರೇಖೆಗಳ ನಡುವಿನ ಕೋನೆ ಎಷ್ಟಿದೆ ನೋಡಿ ಸರ್ ಅದು ತೊಂಬತ್ತು ಡಿಗ್ರಿ ಇದೆ ಹಾಗಾದರೆ ಇಲ್ಲಿ ಉಂಟಾದ ಕೋನ ಲಂಬಕೋನ ಇಲ್ಲಿನೂ ಲಂಬಕೋನ ಈ ಎರಡು ಲಂಬಕೋನಗಳ ಅಳತೆಗಳು ಹೇಗಿವೆ ಎಂಬುದನ್ನು ಯೋಚನೆ ಮಾಡಿ ಅಯ್ಯೋ ಬಿಡಿ ಸರ್ ಅದು ತೊಂಬತ್ತು ಇದು ತೊಂಬತ್ತು ಅಂದರೆ ಎರಡು ಸಮ ಇರ್ತಾವೆ ಅಲ್ವಾ ಮಕ್ಕಳೇ ವೆರಿ ಗುಡ್ ಹಾಗೇ ಇದು ಯಾವ ಆಟವನ್ನು ಆಡಲಿಕ್ಕೆ ಬಳಸ್ತೀರಿ ಚೆಸ್ ಆಡಲಿಕ್ಕೆ ಅಲ್ವಾ ಇಲ್ಲಿ ಹಲವಾರು ಮನೆಗಳಿವೆ ಎಷ್ಟು ಮನೆ ಇವೆ ಅಂತ ನಿಮಗೆ ಗೊತ್ತಿದೆ ಆದರೆ ಅದ್ರ ಬಗ್ಗೆ ನಾನೀಗ ಚರ್ಚೆ ಮಾಡಲ್ಲ ನಾನೇನು ಹೇಳ್ತೀನಿ ಅಂದರೆ ಈ ಆಟದ ಚೆಸ್ ಬೋರ್ಡ್ನಲ್ಲಿ ಈ ಎರಡು ಅಭಿಮುಖ ರೇಖೆಗಳು ಅಂದರೆ ಏನಿವೆ ಎಡ್ಜಸ್ಸು ಅವುಗಳ ನಡುವಿನ ಅಂತರವನ್ನು ಗಮನಿಸ್ತಾ ಹೋಗಿ ಹಾಗೆಯೇ ಈ ಎರಡು ರೇಖೆಗಳನ್ನು ಛೇದಿಸುವ ರೇಖೆಯನ್ನು ಗಮನಿಸ್ತಾ ಹೋಗಿ ಏನೋ ವಿಶೇಷತೆ ಕಂಡು ಬರುತ್ತೆ ಅಲ್ವಾ ಅದು ಏನು ಎಂಬುದನ್ನು ಯೋಚನೆ ಇರಿ ಸೊ ಈ ಎಲ್ಲ ಅಂಶಗಳನ್ನು ನಾವು ಕೆಲವೊಂದನ್ನು ಏನು ಮಾಡಿದ್ವಿ ಅಂದರೆ ನೇರವಾಗಿ ಒಪ್ಕೊಳ್ತಾ ಇದ್ದೀವಿ ಸರ್ ಇಲ್ಲಿ ಒಂದೇ ರೇಖೆ ಎಳಿಬೋದು ಇಲ್ಲಿ ಲಂಬ ಕೋನಗಳು ಸಮ ಇವೆ ಅಂತ ಇಲ್ಲಿ ಈ ವೈರನ್ನು ನಾವು ಆ ಕಡೆ ಈ ಕಡೆ ವೃದ್ಧಿಸ್ಬೋದು ಅಂತ ಏನು ಇಮ್ಯಾಜಿನೇಷನ್ ಮಾಡ್ಕೊಂಡ್ವಿ ಈ ಎರಡು ಏನು ಅಭಿಮುಖ ಎಡ್ಜ್ಗಳಿದೆ ಅಂಚುಗಳಿದೆ ಅವುಗಳನ್ನು ನಾವು ಸೇರಿಸುವ ಹಾಗೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಏನು ನಾವಿಲ್ಲಿ ಕಂಡ್ಕೊಳ್ತಾ ಇದ್ದೀವಿ ಇವು ಎಲ್ಲವನ್ನು ಒಳಗೊಂಡಿರ್ತಕ್ಕಂತಹ ಯುಕ್ಲಿಡನ ರೇಖಾಗಣಿತದಲ್ಲಿ ಪ್ರಾಮುಖ್ಯತೆಯನ್ನು ಪಡೆದಿರ್ತಕ್ಕಂಥ ಒಂದು ಅಂಶ ಇದೆ ಆ ಅಂಶ ಯಾವುದು ಅಂಬೋದನ್ನೇ ನಾವು ಇವತ್ತು ಚರ್ಚೆ ಮಾಡ್ತಾ ಇದ್ದೀವಿ ಮಕ್ಕಳೇ ಅದೇ ಇವತ್ತಿನ ನಮ್ಮ ಅವಧಿಯ ಚರ್ಚೆಯ ವಿಷಯ ಯುಕ್ಲಿಡನ ಆಧಾರ ಪ್ರತಿಜ್ಞೆಗಳು ಮತ್ತು ಈ ಪಾಠದಲ್ಲಿ ಬರ್ತಕ್ಕಂಥ ಕೆಲವು ಸಮಸ್ಯೆಗಳನ್ನು ನಾವು ಚರ್ಚೆ ಮಾಡ್ತಾ ಹೋಗೋಣ ರೆಡಿ ಇದ್ದೀರಾ ಮಕ್ಕಳೇ ನೋಡ್ತಾ ಹೋಗಿ ಏನು ನಾವು ನಾಲ್ಕು ಸನ್ನಿವೇಶ ತಗೊಂಡ್ವೋ ಆ ನಾಲ್ಕು ಸನ್ನಿವೇಶದಲ್ಲಿಯೇ ಯುಕ್ಲಿಡನ ಆಧಾರ ಪ್ರತಿಜ್ಞೆಗಳಿವೆ ಮಕ್ಕಳೇ ಅವು ಯಾವುವು ಎಂಬುದನ್ನು ನಾವು ನೋಡೋಣ ಅದಕ್ಕಿಂತಹ ಪೂರ್ವದಲ್ಲಿ ಯುಕ್ಲಿಡ್ರವರು ಅದ್ಭುತವಾಗಿರ್ತಕ್ಕಂಥ ಗಣಿತಜ್ಞರು ಮಕ್ಕಳೇ ಈ ವಿಚಾರವನ್ನು ನಾವು ಹಿಂದೆ ಚರ್ಚೆ ಮಾಡ್ಕೊಂಡಿದ್ವಿ ಹಾಗೆಯೇ ನೋಡಿ ಇಲ್ಲಿ ಇರ್ತಕ್ಕಂಥ ಹೇಳಿಕೆಯನ್ನು ಯುಕ್ಲಿಡ್ರವರ ದಿ ಎಲಿಮೆಂಟ್ಸ್ ಪುಸ್ತಕದ ಅಧ್ಯಯನದಿಂದ ಯಾರ್ಯಾರು ನಾವು ಗೆಲಿಲಿಯೋ ಕೇಳ್ತೀವಿ ಕೆಪ್ಲರ್ ಕೇಳ್ತೀವಿ ಡೆಸ್ಕಾರ್ಟಸ್ ಕೇಳ್ತೀವಿ ನ್ಯೂಟನ್ನು ಐನ್ಸ್ಟಿನ್ನು ಮತ್ತು ಇತರ ಗಣಿತಜ್ಞರು ಆಳವಾದ ಜ್ಞಾನ ಉತ್ತಮವಾಗಿರ್ತಕ್ಕಂಥ ಸ್ಫೂರ್ತಿಯನ್ನು ಈ ಪುಸ್ತಕದಿಂದ ಪಡ್ಕೊಂಡಿದ್ರು ಅವರ ಏನು ನಮ್ಮ ವಿಜ್ಞಾನಕ್ಕೆ ಗಣಿತಕ್ಕೆ ಕೊಡುಗೆಗಳಿವೆನೋ ಆ ಕೊಡುಗೆಗೆ ಸ್ಫೂರ್ತಿ ಯಾವುದು ಅಂದರೆ ಎಲೆಮೆಂಟ್ಸ್ ಅಂತಕ್ಕಂಥ ಪುಸ್ತಕ ಅಂತ ಅವರು ಹೇಳ್ಕೊಂಡಿದ್ದಾರೆ ಅಂದರೆ ಅಷ್ಟು ಅದ್ಭುತವಾಗಿರ್ತಕ್ಕಂತಹ ಪುಸ್ತಕವನ್ನು ಯುಕ್ಲಿಡ್ರ್ ಅವರು ಬರೆದಿದ್ದರು ಅದರ ಸಹಾಯದಿಂದ ಇವರೆಲ್ಲರೂ ಸಹ ಹಲವಾರು ರೀತಿಯ ವಿಭಿನ್ನವಾಗಿರ್ತಕ್ಕಂಥ ಆವಿಷ್ಕಾರಗಳನ್ನು ಮಾಡಿದರು ಅಂತ ನಾವಿಲ್ಲಿ ಕಾಣ್ತಾ ಇದ್ದೀವಿ ಹಾಗೇನೆ ನೋಡಿ ಯುಕ್ಲಿಡ್ರವರು ಬರೆದಿರ್ತಕ್ಕಂತಹ ಎಲೆಮೆಂಟ್ಸ್ ಎಂಬ ಪುಸ್ತಕ ಜಗತ್ತಿನಲ್ಲಿಯೇ ವಿಶ್ವದಲ್ಲಿಯೇ ಅತಿ ಹೆಚ್ಚು ಮಾರಾಟವಾದ ಎರಡನೆಯ ಪುಸ್ತಕ ಅಂತ ಹೇಳ್ತಾರೆ ಮೊದಲನೇ ಪುಸ್ತಕ ಬೈಬಲ್ ಆದರೆ ಹೆಚ್ಚು ಮಾರಾಟವಾಗಿರ್ತಕ್ಕಂತಹ ಪುಸ್ತಕ ಯಾವುದು ಅಂದರೆ ಎಲೆಮೆಂಟ್ಸ್ ಅಂತಕ್ಕಂತಹ ಒಂದು ಪುಸ್ತಕ ಯುಕ್ಲಿಡ್ರವರು ಬರೆದಿರೋದು ಅಂದರೆ ಈ ಎಲೆಮೆಂಟ್ಸ್ ಅಂತಕ್ಕಂತಹ ಪುಸ್ತಕದ ಮಹತ್ವವನ್ನು ಪ್ರೌಲಿ ಎರಡು ವ್ಯಾಖ್ಯಾನಗಳನ್ನು ಹೇಳಿಕೆಗಳನ್ನು ಓದುವುದರಿಂದ ನಮಗೆ ಗೊತ್ತಾಗುತ್ತೆ ಮಕ್ಕಳೇ ನಿಮಗೆ ಎಲ್ಲಿಯಾದರೂ ಸಾಧ್ಯತೆ ಇದ್ದರೆ ದೊಡ್ಡ ದೊಡ್ಡ ಲೈಬ್ರರಿಯಲ್ಲಿದ್ದರೆ ಅಥವಾ ಇಂಟರ್ನೆಟ್ಟಿಗೆ ಹೋದರೆ ನಿಮಗೆ ಯುಕ್ಲಿಡ್ಸ್ ಅಂತಕ್ಕಂತಹ ಬರ್ ವಿಜ್ಞಾನಿ ಮೀನ್ಸ್ ಗಣಿತಜ್ಞರು ಬರೆದಿರುವ ಎಲಿಮೆಂಟ್ಸ್ ಪುಸ್ತಕವನ್ನು ನೋಡಲಿಕ್ಕೆ ಸಾಧ್ಯವಾದರೆ ಅದರಲ್ಲಿರ್ತಕ್ಕಂಥ ಕೆಲವು ಅಂಶಗಳನ್ನು ಓದಲಿಕ್ಕೆ ಪ್ರಯತ್ನಿಸಿ ಅಂತ ನಾನು ಹೇಳ್ತಾ ಈಗ ನಾವು ಏನು ಆಧಾರ ಪ್ರತಿಜ್ಞೆಗಳು ಅಥವಾ ಸ್ವೀಕೃತ ಸಿದ್ಧಾಂತಗಳ ಬಗ್ಗೆ ಚರ್ಚೆ ಮಾಡ್ತಾ ಹೋಗೋಣ ಮೊದಲೇದ್ದು ಏನಿದು ಆಧಾರ ಪ್ರತಿಜ್ಞೆಗಳು ಅಂದರೆ ಹಾಗಾದ್ರೆ ಈ ಪಾಶ್ಯುಲೇಟ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಏನು ಆಧಾರ ಪ್ರತಿಜ್ಞೆ ಅಂದರೆ ವ್ಯಾಖ್ಯಾನ ಏನು ಎಂಬುದನ್ನು ನೋಡ್ತಾ ಬರೋಣ ನೋಡ್ರಿ ವೈಜ್ಞಾನಿಕ ಹೇಳಿಕೆಯನ್ನು ತರ್ಕ ಮಾಡ್ದೇನೆ ಸಾಧನೆ ಇಲ್ಲದೇನೆ ಸತ್ಯ ಅಂತ ಒಪ್ಗೊಳ್ಳುವ ಹಾಗೆಯೇ ವಿಜ್ಞಾನದ ಒಂದು ವಿಭಾಗಕ್ಕೆ ಮಾತ್ರ ಅನ್ವಯಿಸೋದು ಅಂದರೆ ನಾವು ವಿಶೇಷವಾಗಿ ರೇಖಾ ಗಣಿತಕ್ಕೆ ಅನ್ವಯಿಸ್ತಕ್ಕಂತಹ ಒಂದು ಹೇಳಿಕೆಯನ್ನೇ ಆಧಾರ ಪ್ರತಿಜ್ಞೆ ಅಂತ ಕರಿತೀವಿ ಅಂದರೆ ಆ ವಿಶೇಷವಾಗಿರ್ತಕ್ಕಂಥ ವಿಜ್ಞಾನದ ವಿಭಾಗದಲ್ಲಿ ವಿಚಾರಗಳನ್ನು ಮಂಡಿಸಿ ಆ ವಿಚಾರವನ್ನು ಅಭಿವೃದ್ಧಿಪಡಿಸೋದೇ ಈ ಆಧಾರ ಪ್ರತಿಜ್ಞೆಯ ಮೂಲ ಉದ್ದೇಶ ಆಗಿದೆ ಎಂಬುದನ್ನು ನಾವಿಲ್ಲಿ ತಿಳ್ಕೊಳ್ತಾ ಇದ್ದೀವಿ ಅರ್ಥ ಆಯ್ತಲ್ವ ಮಕ್ಕಳೇ ಸರ್ ಹಿಂದೆ ನಾವು ಸ್ವಯಂ ಸಿದ್ಧ ಅಂತ ಚರ್ಚೆ ಮಾಡಿದ್ವಿ ಹಾಗೆಯೇ ಇವತ್ತಿನ ದಿವಸ ಆಧಾರ ಪ್ರತಿಜ್ಞೆ ಅಂತ ಚರ್ಚೆ ಮಾಡ್ತೀವಿ ದಟ್ ಈಸ್ ಆಕ್ಸಿಯಮ್ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ ಇಂದುನ ಪಾಸ್ಲೇಟ್ ಅಂತ ಕರಿತೀವಿ ಇವು ಎರಡಕ್ಕೂ ಇರೋ ವ್ಯತ್ಯಾಸಗಳೇನು ಎಂಬುದನ್ನು ಈಗ ನೋಡೋಣ ಬಿಕಾಸ್ ಈಗ ಆಲ್ರೆಡಿ ಅರ್ಥ ಗೊತ್ತಾಗಿದೆ ಮೊದಲನೆಯದು ತುಂಬ ಸುಲಭ ಎರಡೂ ಹೇಳಿಕೆಗಳು ತಾರ್ಕಿಕ ಸಾಧನೆ ಇಲ್ಲದೆ ಸತ್ಯ ಅಂತ ಒಪ್ಕೊಳ್ಳುವ ಹೇಳಿಕೆಗಳು ನೋಡ್ತಾ ಹೋಗಿ ತಾರ್ಕಿಕ ಸಾಧನೆ ಅಂದರೆ ತರ್ಕ ಮಾಡಲ್ಲ ನಾವು ನೇರವಾಗಿ ಆ ಹೇಳಿಕೆಗಳನ್ನು ಒಪ್ಕೊಳ್ತೀವಿ ಅವುಗಳನ್ನೇ ನಾವು ಸ್ವಯಂಸಿದ್ಧಗಳು ಅಂತಲೂ ಕರಿತೀವಿ ಆಧಾರ ಪ್ರತಿಜ್ಞೆಗಳು ಅಂತಲೂ ಕರಿತೀವಿ ಯಾಕೆ ಸರ್ ಒಂದೇ ಹೇಳಿಕೆಗೆ ಎರಡೆರಡು ಹೆಸರು ಕೊಟ್ಟಿದ್ದಾರೆ ಅಂದರೆ ಮುಂದೆ ಗಮನಿಸಿ ಎರಡನೇ ಅಂಶ ನೋಡಿ ಇದು ಅಂದರೆ ಸ್ವಯಂ ಸಿದ್ಧ ವಿಶೇಷವಾಗಿ ವಿಜ್ಞಾನದ ಹಲವು ವಿಭಾಗಗಳಲ್ಲಿ ಅನ್ವಯಿಸುವ ಹೇಳಿಕೆ ಅಂದರೆ ವಿಜ್ಞಾನದಲ್ಲಿ ಬರ್ತಕ್ಕಂತಹ ಎಲ್ಲ ವಿಭಾಗಗಳಿಗೂ ಇದು ಯಾವುದು ಸ್ವಯಂ ಸಿದ್ಧ ಆದರೆ ಆಧಾರ ಪ್ರತಿಜ್ಞೆ ನೋಡಿ ಮಕ್ಕಳೇ ವಿಜ್ಞಾನದ ಯಾವುದಾದರೂ ಒಂದು ಭಾಗಕ್ಕೆ ಮಾತ್ರ ಒಂದು ವಿಭಾಗಕ್ಕೆ ಮಾತ್ರ ಅನ್ವಯಿಸ್ತಕ್ಕಂಥ ಹೇಳಿಕೆ ಅದು ಇನ್ನೂ ಸುಲಭವಾಗಿ ಹೇಳಬೇಕಂದ್ರೆ ನೋಡಿ ಇದು ಗಣಿತದ ಎಲ್ಲ ಶಾಖೆಗಳಲ್ಲಿ ನಾವು ಸ್ವಯಂಸಿದ್ಧಗಳನ್ನು ಬಳಸ್ತೀವಿ ಬೇರೆ ವಿಷಯಗಳಲ್ಲಿಯೂ ಬಳಸ್ತೀವಿ ನಾವು ಗಣಿತ ವಿಷಯಕ್ಕೆ ತೆಗೆದುಕೊಂಡಾಗ ಅಂಕಗಣಿತ ಬೀಜಗಣಿತ ರೇಖಾಗಣಿತ ಹಾಗೆ ಬೇರೆ ಬೇರೆ ಭಾಗಗಳು ಬರ್ತಾವಲ್ವಾ ಎಲ್ಲದರಲ್ಲಿಯೂ ಬಳಸ್ತೀವಿ ಆದರೆ ಈ ಏನು ಆಧಾರ ಪ್ರತಿಜ್ಞೆ ಇದೆಯಲ್ಲ ವಿಶೇಷವಾಗಿ ವಿಜ್ಞಾನದ ಗಣಿತದ ರೇಖಾಗಣಿತ ಶಾಖೆಗೇ ಅದು ಅನ್ವಯಿಸುತ್ತೆ ಅಂತ ಅರ್ಥ ಹಾಗಾದರೆ ವ್ಯತ್ಯಾಸಗಳನ್ನು ನಾವು ನಾವೀಗ ಮಕ್ಕಳೇ ಇದನ್ನು ಬರ್ಕೊಂಡಿದಿರಿ ಅಂತ ನಾನು ಭಾವಿಸ್ತೀನಿ ನಾನು ಇದಕ್ಕೆ ಸಂಬಂಧಿಸಿರ್ತಕ್ಕಂಥ ಮಾಹಿತಿಗಳನ್ನು ತಾವುಗಳು ಪಠ್ಯಪುಸ್ತಕದಿಂದನೂ ಹುಡುಕಿ ಇನ್ನೂ ಏನಾದರೂ ವ್ಯತ್ಯಾಸಗಳು ಕಂಡ ಪಕ್ಷದಲ್ಲಿ ತಾವು ಬರಿ ಆ ಪಟ್ಟಿಯನ್ನು ಸಹಿತ ಇದಕ್ಕೆ ಸೇರಿಸ್ಬೋದು ಮುಂದೆ ಹೋಗೋಣ ಮಕ್ಕಳೇ ಈಗ ನೆಕ್ಸ್ಟ್ ನೋಡೋಣ ಈ ಆಧಾರ ಪ್ರತಿಜ್ಞೆಗಳು ಎಷ್ಟಿವೆ ಅಂದರೆ ಐದು ಆಧಾರ ಪ್ರತಿಜ್ಞೆಗಳಿವೆ ನೋಡಿ ವ್ಯಾಖ್ಯಾನಗಳು ಏಳಿದ್ವು ಸ್ವಯಂಸಿದ್ಧಗಳು ಹೇಳಿದ್ವು ಐದು ಆಧಾರ ಪ್ರತಿಜ್ಞೆಗಳಿದ್ದಾವೆ ಐದು ಆಧಾರ ಪ್ರತಿಜ್ಞೆಗಳಲ್ಲಿ ಮೊದಲ ಮೂರು ಒಂದು ಎರಡು ಮೂರು ಸರಳ ರೇಖೆಗೆ ಅನ್ವಯಿಸ್ತಕ್ಕಂತಹ ಆಧಾರ ಪ್ರತಿಜ್ಞೆಗಳು ಮಕ್ಕಳೇ ಗಮನಿಸಿ ಐದೇ ಆಧಾರ ಪ್ರತಿಜ್ಞೆಗಳ ಮೇಲೆ ಇವತ್ತಿನ ರೇಖಾಗಣಿತದ ಹಲವಾರು ಪರಿಕಲ್ಪನೆಗಳು ಅಭಿವೃದ್ಧಿ ಹೊಂದಿದವು ಅದರಲ್ಲಿ ಮೊದಲ ಮೂರು ಸರಳ ರೇಖೆಗೆ ಮಾತ್ರ ಅನ್ವಯಿಸ್ತವೆ ಹಾಗೆಯೇ ನಾಲ್ಕನೆಯದು ನಾಲ್ಕನೆಯ ಆಧಾರ ಪ್ರತಿಜ್ಞೆ ಲಂಬಕೋನ ತ್ರಿಭುಜವನ್ನು ಮಾತ್ರ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಹೇಳುತ್ತೆ ಇನ್ನು ಕೊನೆಯದು ಇಲ್ವಾ ಪ್ರಮುಖವಾಗಿರ್ತಕ್ಕಂಥ ಆಧಾರ ಪ್ರತಿಜ್ಞೆ ಅದು ವಿಶೇಷವಾಗಿ ಸಮಾಂತರ ರೇಖೆ ಅಂದರೆ ಪ್ಯಾರಲಲ್ ಲೈನ್ಸ್ ಬಗ್ಗೆನೇ ಅದು ಹೇಳುತ್ತೆ ಈ ಐದು ಆಧಾರ ಪ್ರತಿಜ್ಞೆಗಳು ಎಷ್ಟು ಪ್ರಮುಖ ಅಂಬೋದು ನಾವು ಪ್ರಭುಲಿ ಒಂದೊಂದಾಗಿ ತೆಗೆದುಕೊಂಡು ಹೋದಾಗ ತಮಗೆ ಗೊತ್ತಾಗ್ತಾ ಹೋಗುತ್ತೆ ಈಗ ನಾವು ಒಂದೊಂದಾಗಿ ನೋಡ್ತಾ ಹೋಗೋಣವಾ ಮಕ್ಕಳೇ ಈಗ ಮೊದಲನೇ ಆಧಾರ ಪ್ರತಿಜ್ಞೆ ಏನು ಅಂಬೋದನ್ನು ನೋಡೋಣ ನೋಡಿ ರಂಗೋಲಿಯನ್ನು ಬಿಡಿಸ್ತಾರಲ್ಲ ನೋಡಿದ್ರಲ್ಲ ಎರಡು ಚುಕ್ಕೆ ಇಟ್ಟರೆ ಅವು ಎರಡರ ಮಧ್ಯೆ ಎಷ್ಟು ಲೈನ್ ಹಾಕ್ಬೋದು ಅಂತ ಹೇಳಿ ನೋಡೋಣ ಅಯ್ಯೋ ಒಂದೇ ಲೈನ್ ಹಾಕ್ಬೋದು ಸರ್ ಬೇರೆ ಬೇರೆ ರೇಖೆಗಳನ್ನ ಹಾಕ್ಬೋದು ಬಟ್ ನಾನು ಕೇಳ್ತಾ ಇರೋದು ಎಷ್ಟು ಸರಳ ರೇಖೆಗಳನ್ನು ಹಾಕ್ಬೋದು ಒಂದೇ ಒಂದು ಸರಳ ರೇಖೆಯನ್ನು ಹಾಕ್ಬೋದು ಅಂತ ಏನು ಹೇಳ್ತೀವಲ್ವಾ ಅದನ್ನೇ ಆಧಾರವಾಗಿ ಇಟ್ಕೊಂಡು ಆಧಾರ ಪ್ರತಿಜ್ಞೆ ಹೇಳುತ್ತೆ ನೋಡಿ ಏನು ಯಾವುದೇ ಒಂದು ಬಿಂದುವಿನಿಂದ ಇನ್ನೊಂದು ಬಿಂದುವಿಗೆ ಒಂದೇ ಒಂದು ಸರಳ ರೇಖೆಯನ್ನು ಎಳೆಯಬಹುದು ಅಲ್ವಾ ಅರ್ಥ ಆಯಿತಾ ನೋಡಿ ನೋಡಿ ಇಲ್ಲಿ ಎ ಅಂಬೋ ಬಿಂದು ಎ ಅಂಬೋ ಬಿಂದು ಸಿ ಅಂಬೋ ಬಿಂದು ಇವುಗಳ ಮೂಲಕ ನಾವು ಎಷ್ಟು ರೇಖೆ ಎಳೆದಿದ್ದೀವಿ ಅಂದರೆ ಒಂದೇ ಸರಳ ರೇಖೆಯನ್ನು ಎಳೆದಿದ್ದೀವಿ ಎ ಮತ್ತು ಸಿಗಳನ್ನು ಸೇರಿಸುವಂತೆ ಒಂದು ಸರಳ ರೇಖೆಯನ್ನು ಮಾತ್ರ ಎಳಿಬಹುದು ಇನ್ಯಾವುದೇ ರೇಖೆಯನ್ನು ಹೇಳಿದ್ರೆ ಅದು ವಕ್ರರೇಖೆ ಆಗಿರುತ್ತೆ ವಿನ ಸರಳ ರೇಖೆ ಆಗಲಿಕ್ಕೆ ಸಾಧ್ಯ ಇಲ್ಲ ಇದರ ಅನುಭವ ನಿಜಕ್ಕೂ ನಮ್ಮ ನಿತ್ಯ ಜೀವನದಲ್ಲಿ ಬರುತ್ತೆ ಮಕ್ಕಳೇ ನೀವು ಅವುಗಳನ್ನು ಪಟ್ಟಿ ಮಾಡ್ತಾ ಹೋಗಿ ಇಂಥ ಸನ್ನಿವೇಶಗಳು ಎಲ್ಲಿ ಬರ್ತಾವೆ ಎಂಬುದು ಹಾಗೆಯೇ ಎರಡನೆಯ ಆಧಾರ ಪ್ರತಿಜ್ಞೆನೂ ಸರಳ ರೇಖೆಗೆ ಸಂಬಂಧಿಸಿರೋದು ಏನು ಅಂದರೆ ಆ ಹೇಳಿಕೆ ಹೀಗಿದೆ ಒಂದು ಸರಳ ರೇಖಾಖಂಡವನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸಬಹುದು ಗಮನಿಸಿ ಒಂದು ಸರಳ ರೇಖಾಖಂಡವನ್ನು ಅನಿರ್ದಿಷ್ಟವಾಗಿ ವಿಸ್ತರಿಸ್ಬೋದು ಕೆಲವು ಸರಿ ನಾವು ಏನು ಮಾಡ್ತೀವಿ ಅಂದರೆ ಆಕಾಶದಲ್ಲಿ ಈ ಹೊಗೆ ವಿಮಾನ ಅಂತ ಹೋಗ್ತಾ ಇರತ್ತೆ ಗಮನಿಸಿದ್ದೀರಾ ಆದರೆ ಹಿಂದೆ ಏನು ಬಿಳಿ ಇದು ಒಂದು ರೇಖೆ ಕಾಣುತ್ತಲ್ಲ ಅದನ್ನು ರೇಖೆ ಅಂತ ಊಹಿಸ್ಕೊಂಡ್ರೆ ಅದು ಎಲ್ಲಿ ಸ್ಟಾರ್ಟ್ ಆಯಿತು ಎಲ್ಲಿ ಕೊನೆ ಆಯಿತು ಎಂಬುದೇ ಗೊತ್ತಾಗಲ್ಲ ನಮಗೆ ಅಂದರೆ ಒಂದು ಸರಳ ರೇಖಾಖಂಡವನ್ನು ತೆಗೆದುಕೊಂಡ್ರೆ ನಾವು ಎಷ್ಟು ಬೇಕೋ ಅಷ್ಟು ವೃದ್ಧಿಸ್ಬೋದು ಅಂತ ಹೇಳುತ್ತೆ ನೋಡಿ ಎ ಅಂಬೋ ಒಂದು ಬಿಂದು ಇದೆ ಬಿ ಅಂಬೋ ಇನ್ನೊಂದು ಬಿಂದು ಇದೆ ಇವುಗಳನ್ನು ಸೇರಿಸಿದಾಗ ಒಂದು ರೇಖಾಖಂಡ ಬಂತು ಇದನ್ನು ನಾನು ಎನಿಂದ ಎಡಗಡೆ ಬಿನಿಂದ ಬಲಗಡೆ ಎಷ್ಟು ಬೇಕೋ ಅಷ್ಟು ವೃದ್ಧಿಸ್ಬೋದು ಅಂತ ಹೇಳುತ್ತೆ ಇದನ್ನೇ ಎರಡನೆಯ ಆಧಾರ ಪ್ರತಿಜ್ಞೆ ಅಂತ ಕರಿತೀವಿ ಅರ್ಥ ಆಯ್ತಲ್ವಾ ಮಕ್ಕಳೇ ತುಂಬ ಸುಲಭ ಇದೆ ಹಾಗೆಯೇ ಇನ್ನೊಂದು ನಮ್ಮ ಪಠ್ಯಪುಸ್ತಕದಲ್ಲಿ ನಾವು ಸಾಮಾನ್ಯವಾಗಿ ಬಳಸ್ತಕ್ಕಂತಹ ಎರಡನೆಯ ಆಧಾರ ಪ್ರತಿಜ್ಞೆಗೆ ಸಂಬಂಧಿಸಿರುವ ಇನ್ನೊಂದು ಉದಾಹರಣೆಯನ್ನು ನೋಡೋಣ ನೋಡಿ ಇಲ್ಲಿ ವೈ ಜಿ ಟು ಹದಿನೇಳು ಮೈನಸ್ ಐದು ಎಕ್ಸ್ ಅಂತಕ್ಕಂಥ ಒಂದು ಏಕಕಾಲಿಕ ಸಮೀಕರಣವನ್ನು ತೆಗೆದುಕೊಂಡಿದ್ದೀವಿ ಅಲ್ವಾ ಇದಕ್ಕೆ ಸಂಬಂಧಿಸಿದಾಗೆ ಎಕ್ಸ್ ಮತ್ತು ವೈಗೆ ಬೆಲೆಗಳನ್ನು ಈ ಕೋಷ್ಟಕದಲ್ಲಿ ಹಾಕಿದ್ದೀವಿ ಈಗ ಈ ಏನು ನಿರ್ದೇಶಾಂಕಗಳಿವೆನು ಈ ನಕ್ಷೆಯಲ್ಲಿ ಗುರ್ತಿಸಿದರೆ ನೋಡಿ ಏನಾಗ್ತಾ ಇದೆ ಗಮನಿಸ್ತಾ ಇದ್ದೀರಿ ಅನ್ಕೋತೀನಿ ನಾನು ಇಲ್ಲಿ ಮೊದಲನೇ ಬಿಂದು ಬಂತು ಎರಡನೇ ಬಿಂದು ಬಂತು ಇದನ್ನು ನಾನು ಸೇರಿಸಿ ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ವೃದ್ಧಿಸ್ಬೋದು ಹಾಗೇನೇ ನೋಡಿ ಮೂರನೇ ಬಿಂದುನ ತೆಗೆದುಕೊಂಡ್ರೆ ಅದು ಇದ್ರ ಮೇಲೇ ಇರುತ್ತೆ ಅಂತ ಇಲ್ಲಿದೆ ನೋಡಿ ಅಂದರೆ ಈ ಎರಡು ಬಿಂದುಗಳನ್ನು ನಾವು ಸೇರಿಸಿದಾಗ ರೇಖಾಗಣ ಉಂಟಾಗತ್ತೆ ಅದನ್ನು ನಾನು ಎಲ್ಲಿವರೆಗೂ ಬೇಕೋ ಅಲ್ಲಿವರೆಗೂ ವೃದ್ಧಿಸ್ಬೋದು ಅಂತ ಎರಡನೇ ಆಧಾರ ಪ್ರತಿಜ್ಞೆ ಹೇಳುತ್ತೆ ಇದನ್ನು ಸಾಮಾನ್ಯವಾಗಿ ನಾವು ಬಳಸ್ತಾ ಇರ್ತೀವಿ ನಕ್ಷೆಯನ್ನು ಬಿಡಿಸ್ಬೇಕಾದ್ರೆ ಈಗ ಆಧಾರ ಪ್ರತಿಜ್ಞೆ ಮೂರು ನೋಡೋಣ ಏನು ಆಧಾರ ಪ್ರತಿಜ್ಞೆ ಮೂರು ಹೇಳಿಕೆಯನ್ನು ಒಂದು ಸಲ ನೋಡಿಬಿಡೋಣ ನೋಡಿ ನಾನು ಪೂರ್ತಿಯಾಗಿ ಆ ಹೇಳಿಕೆಯನ್ನು ಇಲ್ಲಿ ಬರೆದಿದ್ದೀನಿ ಏನು ಹೇಳುತ್ತೆ ಒಂದು ರೇಖಾಖಂಡವನ್ನು ಕೊಟ್ಟಾಗ ಅದರ ಯಾವುದಾದರೂ ಒಂದು ತುದಿಯನ್ನು ಕೇಂದ್ರವಾಗಿಟ್ಟುಕೊಂಡು ಹಾಗೂ ರೇಖಾಖಂಡದ ಅಳತೆಯನ್ನು ತ್ರಿಜ್ಯವಾಗಿಟ್ಟುಕೊಂಡು ಎಷ್ಟು ವೃತ್ತ ಎಳಿಬೋದು ಅಂತ ಯೋಚನೆ ಮಾಡಿ ಸರ್ ಒಂದೇ ಒಂದು ವೃತ್ತ ಎಳಿಬೋದು ಈಗ ನೀವೇ ಮಾಡ್ತಾ ಹೋಗಿ ನಾನು ಹೇಳ್ತೀನಿ ಒಂದು ಎರಡು ಸೆಂಟಿಮೀಟರ್ ಅಥವಾ ಮೂರು ಸೆಂಟಿಮೀಟರ್ ರೇಖಾಖಂಡ ಹಾಕ್ಕೊಂಡ್ರಾ ಹಾಕ್ಕೊಂಡಿದಿರಿ ಅದಕ್ಕೆ ಎ ಬಿ ಅಂತ ಹೆಸರು ಬರೆದ್ರಾ ವೆರಿ ಗುಡ್ ಬರೆದಿದ್ದೀರಿ ಅಂತ ಅಂದ್ಕೊಳ್ತೀನಿ ಏ ಅನ್ನ ಕೇಂದ್ರವಾಗಿಟ್ಕೊಳ್ಳಿ ಹೇಗೆ ಸರ್ ಅಂದರೆ ಕೈವಾರ ತಗೊಳ್ಳಿ ಎ ಬಿಂದುವಿನಲ್ಲಿ ಇಡೀ ಎ ಬಿ ಎಷ್ಟಿದೆ ಅಳತೆ ಮಾಡಿದಿರಾ ಹಾಗಾದರೆ ನೀವು ಏ ಕೇಂದ್ರವಾಗಿಟ್ಕೊಂಡು ಎ ಬಿ ತ್ರಿಜಾ ತಗೊಂಡು ಒಂದು ವೃತ್ತ ಹೇಳಿದ್ರೆ ಅದು ಬೀನ ಮೂಲಕ ಹಾದು ಹೋಗ್ತಾ ಇದೆ ಅಲ್ವಾ ಹಾಗೇನೆ ನೀವು ಏನಲ್ಲೇ ಕೇಂದ್ರವಾಗಿಟ್ಕೊಂಡು ಬೀನ ಮೂಲಕ ಹಾದು ಹೋಗುವಂತೆ ಅದರ ಮೇಲೇನೇ ಇನ್ನೊಂದು ವೃತ್ತ ಎಳೀಬೋದೆ ವಿನಃ ಬೇರೆ ವೃತ್ತ ಎಳೆಯೋಕ್ಕಾಗತ್ತಾ ಸಾಧ್ಯನೇ ಇಲ್ಲ ಅದೇ ಆಧಾರ ಪ್ರತಿಜ್ಞೆ ಮೂರು ಇಲ್ಲಿ ನೋಡ್ತಾ ಹೋಗಿ ನೀವು ಮಾಡಿರೋದನ್ನೇ ಇಲ್ಲಿ ಗಮನಿಸ್ತಾ ಹೋಗ್ತಾ ಇದ್ದೀವಿ ನಾವು ಎರಡು ವೃತ್ತ ತೊಗೊಂಡಿದ್ದೀವಿ ಮೊದಲನೇ ವೃತ್ತದಲ್ಲಿ ಎ ಕೇಂದ್ರ ಎ ಬಿ ತ್ರಿಜ ಎರಡನೇ ವೃತ್ತದಲ್ಲಿ ಇನ್ನೊಂದು ಬಿಂದು ಇದೆಯಲ್ಲ ಇಲ್ಲಿ ಸಿ ಸಪ್ರೇಟಾಗಿ ತೊಗೊಂಡಿದ್ದೀನಿ ಸಿ ಕೇಂದ್ರ ಸಿ ಡಿ ತ್ರಿಜವನ್ನು ತೆಗೆದುಕೊಂಡಿದ್ದೀವಿ ಗಮನಿಸ್ತಾ ಹೋಗಿ ಒಂದೇ ವೃತ್ತ ಎಳಿಬೋದು ನೀವು ಎ ಬಿನ ಜಾಸ್ತಿ ಮಾಡಿದರೂ ಸಹಿತ ನಮಗೆ ಒಂದೇ ವೃತ್ತ ಬರುತ್ತೆ ಅಂದರೆ ತ್ರಿಜ್ಯವನ್ನು ಬದಲಾಯಿಸಿ ಅಥವಾ ಎ ಬಿಯ ಅಳತೆಯನ್ನು ಬದಲಾಯಿಸಿ ಬೀನ ಮೂಲಕ ಹಾದು ಹೋಗುವಂತೆ ಒಂದೇ ವೃತ್ತವನ್ನು ಎಳಿಬೋದು ಹಾಗೆಯೇ ಇಲ್ಲಿನೂ ಅಷ್ಟೇ ನಾವು ಸಿ ಕೇಂದ್ರ ಸಿ ಡಿ ತ್ರಿಜ್ಯ ಅಂದರೆ ರೇಖಾಖಂಡದಷ್ಟೇ ಅಳತೆ ಇರೋ ತ್ರಿಜ್ಯವನ್ನು ತೆಗೆದುಕೊಂಡು ಒಂದು ವೃತ್ತವನ್ನು ಎಳೆಯಬಹುದು ಅದರ ರೇಖಾಖಂಡದ ಅಳತೆ ಬದಲಾಯಿಸಿ ನಮ್ಗೆ ಒಂದೇ ವೃತ್ತ ಬರುತ್ತೆ ಕಡಿಮೆ ಮಾಡಿದರೂ ಒಂದೇ ವೃತ್ತ ಬರುತ್ತೆ ಮಕ್ಕಳ ಅಲ್ವಾ ಸೊ ಪ್ರವೀ ನಾನು ಮೊದಲು ಹೇಳಿದಾಗೆ ನೀವು ಹೀಗೆ ಮಾಡಿರ್ತೀರಿ ಅನಿಸುತ್ತೆ ಎ ನಲ್ಲಿ ಕೇಂದ್ರ ಎ ಬಿ ತ್ರಿಜಾ ಒಂದು ವೃತ್ತನ ಎಳಿಬಹುದು ಅಂತ ಅಲ್ವಾ ಈ ಥರದಲ್ಲಿ ನೀವು ಮಾಡಿದ್ದೀರಿ ಅಂತ ಭಾವಿಸ್ತೀನಿ ನಾನು ಹಾಗಾದರೆ ನಮ್ಮ ಮೂರನೆಯ ಆಧಾರ ಪ್ರತಿಜ್ಞೆಯೂ ಸುಲಭ ಆಗಿದೆ ಈಗ ಇದಕ್ಕೆ ಸಂಬಂಧಿಸಿದಾಗಿ ಒಂದು ಚಟುವಟಿಕೆಯನ್ನು ನೋಡೋಣ ನೋಡಿ ಮಕ್ಕಳೇ ತುಂಬ ಫಾಸ್ಟಾಗಿ ನೀವು ನೋಡಬೇಕು ಏನು ಅಂದರೆ ಇಲ್ಲಿ ಬಿಂದುಗಳ ಸಂಖ್ಯೆ ಕೊಡ್ತೀನಿ ಒಂದು ಬಿಂದು ಎರಡು ಬಿಂದು ಮೂರು ಬಿಂದು ನಾಲ್ಕು ಬಿಂದು ಕೊಡ್ತೀನಿ ಮೂರು ನಾಲ್ಕು ಬರೆದಾಗ ಏಕ ಆಗತ್ತವಲ್ಲದ್ದು ಅಂದರೆ ಒಂದೇ ರೇಖೆಯ ಮೇಲೆ ಇಲ್ಲದಂತಹ ಮೂರು ಬಿಂದು ಒಂದೇ ರೇಖೆ ಮೇಲೆ ಇಲ್ಲದಂತಹ ನಾಲ್ಕು ಬಿಂದು ತಗೊಳ್ತೀನಿ ಈ ಬಿಂದುಗಳನ್ನು ಇಲ್ಲಿ ಗುರುತಿಸಿದ್ವಿ ನೋಡಿ ಒಂದಿದೆ ಎರಡಿದೆ ಮೂರಿದೆ ನಾಲ್ಕಿದೆ ಹೀಗೆ ಮಾಡ್ಕೊಳ್ಳಿ ನೋಡೋಣ ಮಾಡಿಕೊಂಡು ನೀವೇನು ಮಾಡಬೇಕು ಅಂದರೆ ಈ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ವೃತ್ತ ಎಳೆಯಬಹುದು ಈ ಪಾಯಿಂಟ್ ಥ್ರೂ ಪಾಸಾಗಬೇಕು ಅದರ ಮೇಲೆ ನೀವು ವೃತ್ತವನ್ನು ಎಳೆಯುವ ಹಾಗೆ ಎಷ್ಟು ವೃತ್ತ ಎಳಿಬಹುದು ಮಾಡ್ತಾ ಹೋಗಿ ಮಕ್ಕಳೇ ನಾನು ಹೇಳೋದನ್ನು ಗಮನಿಸಿ ಈ ಬಿಂದುಗಳ ಮೂಲಕ ಹಾದು ಹೋಗುವಂತೆ ಒಂದು ಬಿಂದು ಕೊಟ್ಟಾಗ ಎಷ್ಟು ವೃತ್ತ ಎಳಿತೀರಿ ಈ ಎರಡು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ವೃತ್ತ ಎಳೀತಿರಿ ಈ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಎಷ್ಟು ವೃತ್ತಗಳನ್ನು ಎಳಿತೀರಿ ಎಂಬುದನ್ನು ತಾವು ಬರೆದು ತೋರಿಸಿ ನೋಡೋಣ ಬರಿತಾ ಇದ್ದೀರಾ ನೋಡೋಣವಾ ಈಗ ನೀವು ಮಾಡಿರೋ ಚಟುವಟಿಕೆ ಏನಿದೆ ಅಲ್ಲ ಅದು ಹೀಗಿದೆ ಅಂತ ನಾನು ಭಾವಿಸ್ತೀನಿ ನೋಡಿ ಏ ಒಂದು ವೃತ್ತ ಎರಡು ವೃತ್ತ ಮೂರು ವೃತ್ತ ನಾಲ್ಕು ವ ಎಷ್ಟು ಬೇಕು ಅಷ್ಟು ಎಳಿಬೋದು ಸರ್ ಎ ಬಿಂದು ಬಿ ಬಿಂದು ನೋಡಿ ಎಷ್ಟು ಎಳಿಬೋದು ಒಂದಾ ಒಂದೇನಾ ಇಲ್ಲ ಸರ್ ಇನ್ನೊಂದು ಇನ್ನೂ ಒಂದು ಎಷ್ಟು ಬೇಕು ಅಷ್ಟು ವೃತ್ತಗಳನ್ನು ಅಲ್ವಾ ಹಾಗೇನೇ ಮೂರು ಬಿಂದು ತಗೊಳ್ಳೋಣವಾ ಯೋಚನೆ ಮಾಡಿ ಮೂರು ಬಿಂದುಗಳ ಮೂಲಕ ಹಾದು ಹೋಗುವಂತೆ ಸರ್ ಒಂದೇ ಒಂದು ವೃತ್ತ ಎಳಿಬೋದು ಹೆಚ್ಚು ಎಳಿಯೋಕ್ಕಾಗಲ್ಲ ಹಾಗೇನೆ ನಾಲ್ಕು ಬಿಂದು ತಗೊಳ್ಳೋಣ ಇಲ್ಲಿ ಗಮನಿಸಿ ಸರ್ ನಾಲ್ಕು ಬಿಂದುಗಳಿದ್ದಾಗೂ ಒಂದೇ ಒಂದು ವೃತ್ತ ಎಳಿಬೋದು ಹಾಗಾದರೆ ನಮ್ಮ ಏನು ಆಧಾರ ಪ್ರತಿಜ್ಞೆ ಇದೆ ಅಲ್ವಾ ಇಲ್ಲಿ ಹೆಚ್ಚು ಬಳಕೆ ಮಾಡ್ಕೊಳ್ಬೋದು ನಾವು ಅಂತ ಗಮನಿಸಿದ್ರೆ ಮಕ್ಕಳೇ ಈ ಚಟುವಟಿಕೆ ಮಾಡಿದ್ರಲ್ವ ನಿಧಾನವಾಗಿ ಇನ್ನೊಂದು ಸರಿ ಮಾಡಿ ತಾವು ಕೆಲವರು ತುಂಬ ಫಾಸ್ಟಾಗಿ ಮಾಡಿರೋರು ಅವ್ರು ಮಾಡಿರ್ತೀರಿ ಇದು ಮೊದಲು ಅರ್ಥ ಆಗದೆ ಇರೋರು ಇನ್ನೊಂದು ಸಲ ಇದನ್ನು ಗಮನಿಸಿ ಆಧಾರ ಪ್ರತಿಜ್ಞೆನ ಅರ್ಥ ಮಾಡ್ಕೊಳ್ತೀರಿ ಅಂತ ಭಾವಿಸ್ತಾ ಮುಂದೆ ನೋಡೋಣ ನಾಲ್ಕನೇ ಆಧಾರ ಪ್ರತಿಜ್ಞೆ ಭಾಳ ಸುಲಭ ಸರ್ ಎರಡು ಲಂಬ ಕೋನಗಳು ಸಮ ಇರ್ತವೆ ನಿಮ್ಮ ನಾಲ್ಕು ಗೋಡೆ ಇರುವ ಕೊಠಡಿಯಲ್ಲಿ ನೀವು ಕೂತ್ಕೊಂಡಿದ್ರೆ ನೋಡಿ ಎರಡು ಗೋಡೆಗಳ ಮಧ್ಯೆ ತೊಂಬತ್ತಿರತ್ತೆ ಹಾಗೇನು ಇನ್ನೆರಡು ಗೋಡೆಗಳ ಮಧ್ಯೆ ತೊಂಬತ್ತಿರತ್ತೆ ಆ ಎರಡು ಗ್ಯಾಪು ಸಮ ಇರುತ್ತೆ ಅಂತ ನಾವು ನಿತ್ಯನೂ ನೋಡ್ತೀವಿ ಅದೇ ಇಲ್ಲಿ ಆಧಾರ ಪ್ರತಿಜ್ಞೆ ಅಷ್ಟೆ ಇಲ್ಲಿ ಗಮನಿಸೋಣ ನೋಡಿ ಇಲ್ಲಿ ನೋಡಿ ಮಕ್ಕಳೇ ಎ ಬಿ ಎ ಡ್ಯಾಶ್ ಎಂಬುದು ಒಂದು ಲಂಬಕೋನ ತ್ರಿಭುಜ ಹಾಗೇನೆ ಇ ಎಫ್ ಇ ಡ್ಯಾಶ್ ಎಂಬುದು ಇನ್ನೊಂದು ತ್ರಿಭುಜ ಸಿ ಡಿ ಸಿ ಡ್ಯಾಶ್ ಎಂಬುದು ಇನ್ನೊಂದು ಲಂಬಕೋನ ತ್ರಿಭುಜ ಈ ಮೂರು ಲಂಬಕೋನ ತ್ರಿಭುಜಗಳನ್ನು ನಾವು ಒಂದರ ಮೇಲೆ ಒಂದು ಹಾಕೊಳ್ಳೋಣ ನೋಡಿ ಇದನ್ನು ತಂದು ಇಲ್ಲಿ ಹಾಕಿದೆ ಹಾಗೇನೆ ಇದನ್ನು ತಂದು ಇದ್ರ ಮೇಲೆ ಹಾಕ್ತೀನಿ ಮೂರೂ ಪರಸ್ಪರ ಐಕ್ಯವಾಗಿರ್ತಾವೆ ನೋಡಿ ಇಲ್ಲಿ ಸ್ವಯಂ ಸಿದ್ಧಾಂತನೂ ಬಳಸ್ತೀವಿ ನಾವು ಸಮನಾಗಿರೋದನ್ನು ಒಂದ್ರ ಮೇಲೆ ಒಂದು ಹಾಕಿದರೆ ಐಕ್ಯವಾಗ್ತವೆ ಅಂತ ಹೇಳ್ತೀವಲ್ವಾ ಸೊ ಇಲ್ಲಿ ಮೂರು ಕೋನಗಳು ಸಮ ಇವೆ ಅಂತ ನಮಗೆ ಈ ಒಂದು ವಿಡಿಯೋದಿಂದ ತಿಳ್ಕೊಳ್ತಾ ಇದ್ದೀವಲ್ವಾ ಕರೆಕ್ಟಾ ಮಕ್ಕಳೇ ಹಾಗಾದರೆ ಲಂಬಕೋನಗಳು ಯಾವಾಗಲೂ ಸಮ ಇರ್ತಾವೆ ಎರಡು ಲಂಬಕೋನ ಇರ್ಬೋದು ಮೂರು ಇರ್ಬೋದು ಸೊ ಲಂಬ ಕೋನಗಳು ಸಮ ಅಂತ ಹೇಳ್ಬೋದು ಈಗ ಈ ನಾಲ್ಕು ಆಧಾರ ಪ್ರತಿಜ್ಞೆಗಳು ಯಾವುವು ಎಂಬುದನ್ನು ಒಂದು ಸಲ ನೋಡಿಬಿಡಿ ಒಟ್ಟಿಗೆ ಬರೆದಿದ್ದೀನಿ ಏನು ಸರ್ ಐದು ಆಧಾರ ಪ್ರತಿಜ್ಞೆ ಇದೆ ಅಂಥೇಳಿ ನಾಲ್ಕೇ ಹೇಳ್ತಾ ಇದ್ದೀರಿ ಅಂದ್ಕೊಂಡ್ರ ನೋಡಿ ಐದನೇ ಆಧಾರ ಪ್ರತಿಜ್ಞೆ ವಿಶೇಷವಾಗಿರೋದ್ರಿಂದ ಸಮಾಂತರ ರೇಖೆಗಳಿಗೆ ಸಂಬಂಧಿಸಿರುವ ಆಧಾರ ಪ್ರತಿಜ್ಞೆ ಆಗಿರೋದ್ರಿಂದ ನೋಡಿ ಅದು ಏನು ಹೇಳತ್ತೆ ಅಂದರೆ ಗಮನಿಸಿ ಇದು ಐದನೇ ಆಧಾರ ಪ್ರತಿಜ್ಞೆ ವಿಶೇಷವಾಗಿರೋದು ಮತ್ತು ಇದರಿಂದ ಗಣಿತದ ಇನ್ನೊಂದು ವಿಭಾಗ ಪ್ರಾರಂಭ ಆಯಿತು ಅಂತಲೂ ಸಹಿತ ನಾವು ಹೇಳ್ಬೋದು ಇವು ಏನು ಸರ್ ಇಷ್ಟು ದೊಡ್ಡದಿದೆಯಲ್ಲ ಅಂತೀರಾ ಭಾಳ ಸುಲಭ ಇದೆ ನೋಡಿ ಒಂದು ಜೊತೆ ಸರಳ ರೇಖೆಯನ್ನು ಮತ್ತೊಂದು ಸರಳ ರೇಖೆಯು ಒಂದೇ ಮಗ್ಗುಲಲ್ಲಿ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗಳಿಗಿಂತ ಕಡಿಮೆ ಇರುವಂತೆ ಛೇದಿಸಿದರೆ ಆಗ ಆ ಎರಡು ಸರಳ ರೇಖೆಗಳು ಯಾವ ಕಡೆಗಳಲ್ಲಿ ಒಳಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇರುತ್ತೆ ಆ ಕಡೆಗಳಲ್ಲಿ ಆ ಜೊತೆ ಸರಳ ರೇಖೆಯನ್ನು ವೃದ್ಧಿಸಿದರೆ ಅವು ಪರಸ್ಪರ ಸಮ ಇರ್ತಾವೆ ಅಂತ ಅರ್ಥ ಅಂದರೆ ಸುಲಭವಾಗಿ ನೋಡಿ ನಾನು ಈ ಕೈ ಹಿಡಿತೀನಿ ಕೈ ಹಿಡಿದ್ರೆ ಈ ಎರಡು ಈ ಕೋನ ಅಳತೆ ತೊಂಬತ್ತು ಡಿಗ್ರಿ ಈ ಕೋನದ ಅಳತೆ ತೊಂಬತ್ತು ಡಿಗ್ರಿ ಎರಡು ಸೇರಿದರೆ ಏನಾಯಿತು ನೂರ ಎಂಬತ್ತಾಯಿತು ಸಪೋಸ್ ನಾನು ಈ ಕ್ರಾಸ್ ಮಾಡಿದರೆ ನೋಡಿ ಇದು ತೊಂಬತ್ತಿಲ್ಲ ಇದು ತೊಂಬತ್ತಿಲ್ಲ ಕೂಡಿದರೆ ಎಷ್ಟಾಯಿತು ತೊಂಬ ನೂರ ಎಂಬತ್ತಕ್ಕಿಂತ ಕಡಿಮೆ ಆಯಿತು ಹೀಗೆ ತೆಗೆದುಕೊಂಡ್ರೆ ಈ ಕೈಗಳನ್ನು ವೃದ್ಧಿಸಿದ್ರೆ ಏನಾಗುತ್ತೆ ಅದು ಛೇದಿಸುತ್ತೆ ಅಂತ ನಾವು ನಿಜಕ್ಕೂ ದಿನ ಗಮನಿಸ್ತೀವಲ್ವಾ ಅದೇ ಹೇಳಿಕೆಯನ್ನೇ ಇಲ್ಲಿ ಕೊಟ್ಟಿದ್ದಾರೆ ನೋಡೋಣ ಅದಕ್ಕೆ ಸಂಬಂಧಿಸಿದಾಗೆ ಇಲ್ಲಿ ಚಿತ್ರಗಳನ್ನು ಗಮನಿಸ್ತಾ ಹೋಗಿ ಒಂದು ಎರಡು ಮೂರು ಚಿತ್ರನ ನೋಡಿ ಈ ಚಿತ್ರದಲ್ಲಿ ನೋಡಿ ಈ ಎರಡು ಕೋನಗಳನ್ನು ಕೂಡಿದರೆ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಇದೆ ವೃದ್ಧಿಸಿದ್ರೆ ಸೇರ್ತಾವೆ ಇಲ್ವೋ ಮಕ್ಕಳೇ ಗ್ಯಾರಂಟಿ ಸೇರ್ತಾವೆ ಇಲ್ಲಿ ಗಮನಿಸಿ ಮೂರು ಮತ್ತು ನಾಲ್ಕನ್ನು ಕೂಡಿಸ್ತೀನಿ ನಾನು ಕೂಡಿದಾಗ ನೂರ ಎಂಬತ್ತು ಡಿಗ್ರಿಗಿಂತ ಕಡಿಮೆ ಬರುತ್ತೆ ವೃದ್ಧಿಸಿದರೆ ಏನಾಗುತ್ತೆ ಅವು ಛೇದಿಸ್ತವೆ ಇಲ್ಲಿ ಗಮನಿಸಿ ನಾವು ಇಲ್ಲಿ ಒಂದು ಎರಡು ಕೂಡಿದರೆ ನೂರ ಎಂಬತ್ತು ಮೂರು ನಾಲ್ಕು ಕೂಡಿದರೆ ನೂರ ಎಂಬತ್ತು ವೃದ್ಧಿಸಿದರೆ ಅವುಗಳು ಸೇರೋದೇ ಇಲ್ಲ ಇದೇ ಆಧಾರ ಪ್ರತಿಜ್ಞೆ ಐದು ಯುಕ್ ಅವರು ಕೊಟ್ಟಿರೋರು ಇದರ ಅನ್ವಯ ಅಂದರೆ ಆಧಾರ ಪ್ರತಿಜ್ಞೆ ಐದರ ಅನ್ವಯದಿಂದ ದೊರೆತಿರ್ತಕ್ಕಂಥ ಫಲಿತ ಹೇಗಿದೆ ಅಂತ ಗಮನಿಸ್ತಾ ಹೋಗಿ ಮಕ್ಕಳೇ ಏನು ಹೇಳುತ್ತೆ ಅಂದರೆ ಇಲ್ಲಿ ಈ ಎರಡು ಕುಡಿದರೆ ನೂರ ಎಂಬತ್ತು ಈ ಎರಡು ಕುಡಿದರೆ ನೂರ ಎಂಬತ್ತಿದೆ ಅಲ್ವಾ ಪತನ ರೇಖೆಯ ಒಂದೇ ಬದಿಯಲ್ಲಿ ಬರುವ ಅಂತ ಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಆದರೆ ಆಗ ಆ ರೇಖೆಗಳ ಛೇದನವು ಸಾಧ್ಯವಿಲ್ಲ ಇಲ್ಲಿ ನೂರ ಎಂಬತ್ತಾದರೆ ನೀವು ಯಾವ ಕಡೆಯಾದ್ರು ವೃದ್ಧಿಸಿ ಅವು ಹಂಡ್ರೆಡ್ ಪರ್ಸೆಂಟ್ ಏನಾಗಲ್ಲ ಛೇದಿಸೋಲ್ಲ ಅಂತ ಹೇಳುತ್ತೆ ಇದರ ಅನ್ವಯದ ಒಂದು ಫಲಿತ ಹೇಳಿಕೆ ಇದು ಅವುಗಳನ್ನೇ ನಾವು ಏನಂತ ಕರಿತೀವಿ ಅಂದರೆ ಸಮಾಂತರ ಸರಳ ರೇಖೆಗಳು ಅಂದರೆ ಯಾವ ಎರಡು ರೇಖೆಗಳ ನಡುವಿನ ಅಂತರ ಸಮ ಇರುತ್ತೆ ವೃದ್ಧಿಸಿದರೆ ಛೇದಿಸಲ್ಲ ಅಥವಾ ಎರಡು ಒಂದೇ ಬದಿಯಲ್ಲಿರುವ ಅಂತಃಕೋನಗಳ ಮೊತ್ತ ನೂರ ಎಂಬತ್ತು ಡಿಗ್ರಿ ಇರುತ್ತೆ ಆ ಎಲ್ಲ ರೇಖೆಗಳನ್ನು ಸಮಾಂತರ ಸರಳ ರೇಖೆಗಳು ಅಂತ ಕರಿತೀವಿ ಮಕ್ಕಳೇ ಇದನ್ನು ಬರ್ಕೊಳ್ತಾ ಇದ್ರಲ್ವ ತಾವು ಮುಂದೆ ಮುನ್ನೋಡಿ ಫ್ಲೆಫರ್ನ ಸ್ವಯಂ ಸಿದ್ಧ ಅಂದರೆ ಅವರು ಒಬ್ಬ ಸ್ಕಾಟ್ಲ್ಯಾಂಡ್ನ ಗಣಿತಜ್ಞರಾಗಿದ್ದರು ಏನು ಐದನೇ ಆಧಾರ ಪ್ರತಿಜ್ಞೆ ಅವರು ಕೊಟ್ಟರಲ್ವ ಅದನ್ನು ಆಧಾರ ಇಟ್ಕೊಂಡ್ಬಿಟ್ಟು ಅವರು ಇನ್ನೊಂದು ಹೇಳಿಕೆಯನ್ನು ಕೊಡ್ತಾರೆ ಗಮನಿಸ್ತಾ ಹೋಗೋಣ ನೋಡಿ ಇಲ್ಲಿ ಒಂದು ಎಲ್ ಅಂಬೋ ರೇಖೆ ದಟ್ ಈಸ್ ಎ ಬಿ ಅಂತ ಹೆಸರು ಕೊಡ್ತೀವಿ ಪಿ ಅಂಬೋ ಬಿಂದು ಎ ಮೇಲಿಲ್ಲದ ಒಂದು ಬಿಂದು ಈಗ ಪಿನಲ್ಲಿ ಎಷ್ಟು ರೇಖೆ ಎಳಿಬೋದು ಸರಿ ಎಷ್ಟು ಬೇಕೋ ಅಷ್ಟು ಎಳಿಬೋದು ಅಲ್ವಾ ಎಳಿಬೋದಲ್ವಾ ಇಲ್ಲೇನು ಹೇಳ್ತಾರೆ ನೋಡಿ ಪ್ರತಿಯೊಂದು ರೇಖೆ ಎಲ್ಗೆ ಮತ್ತು ಎಲ್ನ ಮೇಲಿರದ ಪ್ರತಿಯೊಂದು ಬಿಂದು ಅಂದರೆ ಎಲ್ ರೇಖೆ ಪಿ ಎಂಬೋದು ಇದ್ರ ಮೇಲೆ ಇರದೇ ಇರತಕ್ಕಂಥ ಒಂದು ಬಿಂದು ಎಲ್ಲಿಗೆ ಸಮಾಂತರವಾಗಿರುವಂತೆ ಈ ರೇಖೆಗೆ ಸಮಾಂತರವಾಗಿರುವಂತೆ ಪಿಯ ಮೂಲಕ ಹಾದು ಹೋಗುವ ಎಂ ಎಂಬುವ ಒಂದೇ ಒಂದು ರೇಖೆಯನ್ನು ಎಳಿತಾ ಇದ್ದೀವಿ ನೋಡಿ ಪಿನಲ್ಲಿ ಒಂದು ಎರಡು ಮೂರು ರೇಖೆ ಮಾತ್ರ ಎಳೆದಿದ್ದೀವಿ ಇವುಗಳಲ್ಲಿ ಒಂದೇ ಒಂದು ರೇಖೆ ಎಮ್ ಎಂಬುದು ಸಮಾಂತರವಾಗಿದೆ ಅಂತ ತಿಳಿಸ್ಕೊಟ್ರು ನೋಡಿ ಇವರು ತಿಳಿಸ್ಕೊಟ್ಟಿರ್ತಕ್ಕಂಥ ಈ ಹೇಳಿಕೆಯ ಫಲಿತಾಂಶ ಏನಿದೆ ಅಂದರೆ ಈಗ ಆಲ್ರೆಡಿ ಹೇಳಿದ್ವಲ್ವ ನಾವು ಫ್ಲೆಪ್ಪರ್ನ ಸ್ವಯಂ ಸಿದ್ಧಾಂತ ಹೇಳಿಕೆಯ ಫಲಿತಾಂಶ ತುಂಬ ಸುಲಭ ಏನು ಅಂದರೆ ಎರಡು ಪ್ರತ್ಯೇಕವಾಗಿ ಛೇದಿಸುವ ರೇಖೆಗಳು ಒಂದೇ ರೇಖೆಗೆ ಸಮಾಂತರವಾಗಿರಲು ಸಾಧ್ಯ ಇಲ್ಲ ಏನು ಸರ್ ಇದು ತುಂಬ ಸುಲಭ ಒಂದು ರೇಖೆ ತಗೋತೀನಿ ಇಲ್ಲೇನು ಮಾಡ್ತೀನಿ ಅಂದರೆ ನೋಡಿ ಎರಡು ಛೇದಿಸುವ ರೇಖೆ ತಗೊಳ್ತೀನಿ ಇವು ಎರಡರಲ್ಲಿ ಒಂದು ರೇಖೆ ಮಾತ್ರ ಸಮಾಂತರವಾಗಿರ್ಬೋದು ಎರಡೂ ರೇಖೆಗಳು ಬಿಗೆ ಸಮಾಂತರವಾಗಿರಲೋಕೆ ಸಾಧ್ಯನೇ ಇಲ್ಲ ಅಂತಲೇ ಹೇಳ್ತಾರೆ ಗಮನ ಇಡಿ ಈ ರೇಖೆ ಈ ಎರಡು ಛೇದಕ ರೇಖೆ ಛೇದಕ ರೇಖೆಗಳಲ್ಲಿ ಒಂದು ರೇಖೆ ಮಾತ್ರ ಸಮಾಂತರವಾಗಿರಬಹುದು ಅಂತ ನಾವು ಫ್ಲೇಫರ್ ಅವರು ತಿಳಿಸಿರ್ತಕ್ಕಂಥ ಸ್ವಯಂ ಸಿದ್ಧಾಂತದ ಫಲಿತಾಂಶವನ್ನು ಗಮನಿಸ್ಬೋದು ಈ ಎಲ್ಲ ಆಧಾರ ಪ್ರತಿಜ್ಞೆಗಳನ್ನು ನೋಡಿದ್ವಲ್ವಾ ಇನ್ನೂ ಪ್ರಮುಖವಾಗಿರೋದನ್ನು ಗಮನಿಸ್ತಾ ಹೋಗಿ ನೋಡೋಣ ಮೊದಲ ಇಪ್ಪತ್ತೆಂಟು ಪ್ರಮೇಯಗಳನ್ನು ಸಾಧಿಸಲು ಐದನೆಯ ಆಧಾರ ಪ್ರತಿಜ್ಞೆಯನ್ನು ಅವರು ಉಳು ಉಪಯೋಗಿಸಲೇ ಇಲ್ಲಂತೆ ಅದರ ಅವಶ್ಯಕತೆ ಅವ್ರಿಗೆ ಉಂಟಾಗಲೇ ಇಲ್ಲಂತೆ ಐದನೇ ಆಧಾರ ಪ್ರತಿಜ್ಞೆಯನ್ನು ಇತರ ನಾಲ್ಕು ಆಧಾರ ಪ್ರತಿಜ್ಞೆಗಳು ಮತ್ತು ಸ್ವಯಂ ಸಿದ್ಧಾಂತಗಳ ಮೂಲಕ ಸಾಧಿಸಬಹುದು ಅಂತ ಸಾಧಿಸಬಹುದಾದ ಒಂದು ಪ್ರಮೇಯ ಅಂತ ಯೋಚನೆ ಮಾಡಿ 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 ಅವರು ತುಂಬ ವಿಫಲರಾದ್ರಂತೆ ಅವ್ರು ಮಾತ್ರ ಅಲ್ಲ ಬೇರೆ ಬೇರೆ ಗಣಿತದ್ದರೂ ವಿಫಲರಾದ್ರಂತೆ ನೋಡಿ ಇದರಿಂದ ಏನಾಯಿತು ಅಂದರೆ ನಮ್ಮಲ್ಲಿ ಅತ್ಯಂತ ದೊಡ್ಡ ಒಂದು ಸಾಧನೆ ಏನಾಯಿತು ಅಂದರೆ ಇನ್ನೂ ಹಲವು ರೇಖಾಗಣಿತಗಳ ವಿಭಾಗಗಳು ಹುಟ್ಟುಕೊಳ್ಳೋಕ್ಕೆ ಪ್ರಾರಂಭ ಆದುವಂತೆ ಅದನ್ನೇ ನಾವು ಯುಕ್ಲಿಡ್ ಥರ ರೇಖಾಗಣಿತದ ಉಗಮ ಅಂತ ಹೇಳ್ತೀವಿ ಅಂದರೆ ಯುಕ್ಲಿಡ್ರವರು ಹೇಳಬೇಕಾದ್ರೆ ಒಂದು ರೇಖಾಗಣಿತದ ಭಾಗ ಆಯಿತು ಅದರದ್ದು ಯುಕ್ಲಿಡನ್ನು ರೇಖಾಗಣಿತ ಆಯಿತು ಯಾವಾಗ ಈ ಐದನೇ ಆಧಾರ ಪ್ರತಿಜ್ಞೆಯನ್ನು ಸಾಧನೆ ಮಾಡಲಿಕ್ಕೆ ಕೊಟ್ಟರು ಸಾಧನೆಗೆ ಸಂಬಂಧಿಸಿರ್ತಕ್ಕಂತಹ ಫಲಿತಾಂಶ ಸಿಗಲಿಲ್ವೋ ಆಗ ಯುಕ್ಲಿಡ್ರವರು ತಿಳಿಸಿರ್ತಕ್ಕಂತಹ ಹಲವು ಅಂಶಗಳಿಗೆ ಪರ್ಯಾಯವಾಗಿ ಇನ್ನೂ ಹಲವು ಅಂಶಗಳಿವೆ ಅದನ್ನೇ ನಾವು ಯುಕ್ಲಿಡೇತರ ರೇಖಾಗಣಿತದ ಉಗಮ ಅಂತ ತೆಗೆದುಕೊಳ್ತಾ ಇದ್ದೀವಿ ತಾವು ಈ ಅಧ್ಯಾಯದಲ್ಲಿ ಬರ್ತಕ್ಕಂಥ ಪ್ರತಿ ಅಂಶವನ್ನು ಪಠ್ಯಪುಸ್ತಕವನ್ನು ಇಟ್ಕೊಂಡು ಓದ್ತಾ ಹೋಗಿ ಅಲ್ಲಿ ಬರ್ತಕ್ಕಂಥ ಅಂಶಗಳನ್ನು ನಿಮ್ಮ ನಿತ್ಯ ಜೀವನದಲ್ಲಿ ಬರ್ತಕ್ಕಂಥ ಉದಾಹರಣೆಗಳೊಂದಿಗೆ ಬೆರೆಸ್ತಾ ಹೋಗಿ ಅಲ್ಲಿ ಬರ್ತಕ್ಕಂತಹ ಸುಲಭವಾಗಿರ್ತಕ್ಕಂತಹ ಸಮಸ್ಯೆಗಳನ್ನು ತಾವು ಬಿಡಿಸ್ತಾ ಹೋಗಿ ನಿಮಗೆ ಇನ್ನೂ ಹೆಚ್ಚಿನ ಜ್ಞಾನ ಈ ಪಾಠದಲ್ಲಿ ಸಿಗತ್ತೆ ಅಂತ ನಾನು ಭಾವಿಸ್ತಾ ಈಗ ನಾವು ಅಭ್ಯಾಸದ ಸಮಸ್ಯೆಗಳನ್ನು ನೋಡ್ತಾ ಹೋಗೋಣ ಪ್ರಭು ಈ ಎರಡು ಪಾಯಿಂಟ್ ಒಂದರಲ್ಲಿ ಇಲ್ಲಿ ಹಲವಾರು ಸಮಸ್ಯೆಗಳಿದ್ದಾವೆ ನಾನು ಕೆಲವೇ ಕೆಲವು ಸಮಸ್ಯೆಯನ್ನು ತೆಗೆದುಕೊಳ್ತೀನಿ ನೋಡಿ ಇಲ್ಲಿ ಮೊದಲನೇದು ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗುತ್ತೆ ಇದು ಸರಿನಾ ತಪ್ಪ ಕಾರಣ ಕೊಡಿ ಅಂತಿದೆ ಇಲ್ಲಿ ಹೇಳಿದೀವಿ ನೋಡಿ ಇದು ತಪ್ಪು ಕಾರಣ ಏನು ಅಂದರೆ ತಮಗೆ ಹೇಳ್ತೀನಿ ಒಂದು ಹಾಳೆ ಮೇಲೆ ಓ ಬಿಂದುವನ್ನು ಗುರುತಿಸಿ ಪೆನ್ಸಿಲ್ನ ಮತ್ತು ಸ್ಕೇಲ್ನಿಂದ ನೀವು ಓ ಬಿಂದುವಿನ ಮೂಲಕ ಎಷ್ಟು ರೇಖೆಯನ್ನು ಎಳಿಬೋದು ಅಂತ ನೋಡ್ತಾ ಹೋಗಿ ಓಹ್ ಇಲ್ಲಿ ಓ ಇದೆ ನೋಡಿ ಆ ಪಾಯಿಂಟಿಂದ ಎಷ್ಟು ಎಳ್ದಿದ್ವಿ ನಾವು ಎಷ್ಟು ಬೇಕೋ ಅಷ್ಟು ಎಳಿಬೋದು ಅಲ್ವಾ ಹಾಗೇನೆ ನೋಡಿ ಇಲ್ಲಿ ಏನಲ್ಲಿ ಎಷ್ಟು ಬೇಕು ಅಷ್ಟು ಎಳ್ದಿದ್ವಿ ಬೀನಲ್ಲಿ ಎಷ್ಟು ಬೇಕು ಅಷ್ಟು ಎಳ್ದಿದ್ವಿ ಬಟ್ ಎ ಮತ್ತು ಬೀನ ಮೂಲಕ ಹಾದು ಹೋಗುವಂತೆ ಎಷ್ಟು ಎಳ್ದಿದ್ವಿ ನಾವು ಒಂದೇ ಒಂದು ರೇಖೆಯನ್ನು ಎಳೆದಿದ್ವಿ ನಾವು ಸೊ ಇಲ್ಲಿ ಒಂದು ಬಿಂದುವಿನ ಮೂಲಕ ಒಂದೇ ಒಂದು ಸರಳ ರೇಖೆ ಹಾದು ಹೋಗುತ್ತೆ ಅನ್ನೋ ತಪ್ಪು ಆದರೆ ಎರಡು ಬಿಂದುಗಳನ್ನು ತೆಗೆದುಕೊಂಡ್ರೆ ಒಂದೇ ಒಂದು ಸರಳ ರೇಖೆ ಹಾದು ಹಾದು ಹೋಗುತ್ತೆ ಎಂಬುದನ್ನು ನಾವು ಬದಲಾಯಿಸಿಬಿಟ್ಟು ಸರಿ ಅಂತ ಮಾಡ್ಬೋದು ಸೊ ಈ ಹೇಳಿಕೆ ತಪ್ಪು ಕಾರಣ ಇದು ಸರಿ ಮಾಡಬೇಕು ಅಂದರೆ ಇಲ್ಲಿ ಚಿತ್ರವನ್ನು ನಾವು ತೋರಿಸ್ತಾ ಇದ್ದೀವಿ ಈ ಥರದಲ್ಲಿ ಉಳಿದಿದ್ದಕ್ಕೂ ತಾವು ಬರೀಬೇಕು ಹಾಗೆಯೇ ಇನ್ನೊಂದಕ್ಕೆ ನೋಡೋಣ ನೋಡಿ ಇಲ್ಲಿ ಐದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಇವುಗಳನ್ನು ವ್ಯಾಖ್ಯಾನಿಸಬೇಕಾದ್ರೆ ನಮಗೆ ಇನ್ಯಾವ ಯಾವ ಅಂಶಗಳು ಬೇಕು ಅಂತ ಹೇಳಿದರೆ ಅಂಥ ಒಂದು ಈ ವ್ಯಾಖ್ಯಾನಗಳನ್ನು ವ್ಯಾಖ್ಯಾನಿಸಲು ನಮಗೆ ಈ ಎಲ್ಲ ಪದಗಳ ಪರಿಚಯ ಇರಬೇಕು ಒಂದು ಉದಾಹರಣೆಯನ್ನು ತೆಗೆದುಕೊಳ್ಳೋಣ ನಾನು ರೇಖಾಖಂಡ ಅಂತ ತೆಗೆದುಕೊಂಡ್ರೆ ಏನು ರೇಖಾಖಂಡ ಅಂದರೆ ಎರಡು ಬಿಂದುಗಳನ್ನು ಸೇರಿಸುವ ಸರಳ ರೇಖೆಯೇ ರೇಖಾಖಂಡ ಅಥವಾ ನಿರ್ದಿಷ್ಟ ಅಂತ್ಯ ಬಿಂದುಗಳನ್ನು ಹೊಂದಿರುವ ಸರಳ ರೇಖೆಯೇ ರೇಖಾಖಂಡ ಅಂತ ಕರಿತೀವಿ ಬೇರೆ ಬೇರೆ ರೀತಿಯಲ್ಲಿ ವ್ಯಾಖ್ಯಾನಿಸ್ಬೋದು ನೋಡಿರಿ ಈ ವ್ಯಾಖ್ಯಾನವನ್ನು ಹೇಳಬೇಕಾದ್ರೆ ನಮ್ಗೆ ಯಾವ ಅವಶ್ಯಕತೆ ಇದೆ ಅಂದರೆ ಬಿಂದು ಗೊತ್ತಿರಬೇಕು ಹಾಗೆಯೇ ರೇಖೆ ಅಂದರೆ ಸರಳ ರೇಖೆಯ ಬಗ್ಗೆ ಐಡಿಯಾ ಇರಬೇಕು ಹಾಗೆ ಉಳಿದ ಅಂಶಗಳಿಗೂ ತಾವು ಪರೀಕ್ಷೆಯನ್ನು ಮಾಡಬೇಕು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಇನ್ನೂ ಹಲವು ಸಮಸ್ಯೆಗಳಿದ್ದಾವೆ ನಿಮ್ಮ ಶಿಕ್ಷಕರೊಟ್ಟಿಗೆ ಕೂತ್ಕೊಂಡು ಚರ್ಚಿಸಿ ಅಥವಾ ನಿಮ್ಮ ಊರಿನಲ್ಲಿ ಹಿರಿಯ ವಿದ್ಯಾರ್ಥಿಗಳಿದ್ರೆ ಅವ್ರ ಜೊತೆ ಕೂತ್ಕೊಂಡು ಚರ್ಚಿಸಿ ಉತ್ತರಗಳನ್ನು ಕಂಡುಕೊಳ್ಳಿ ಅಂತ ನಾನು ತಮ್ಮಲ್ಲಿ ಇದ್ದೀನಿ ನೋಡಿ ಮಕ್ಕಳೇ ಈ ಅಧ್ಯಾಯದಲ್ಲಿ ಏನು ಕಲ್ತ್ವಿ ಅಂದರೆ ಓ ಪ್ರಮುಖವಾಗಿ ನಾಲ್ಕು ಅಂಶ ಕಲ್ತ್ವಲ್ವಾ ಒಂದು ರೇಖಾ ಗಣಿತದ ಇತಿಹಾಸ ಮತ್ತು ಅರ್ಥ ಎರಡನೇದು ಸ್ವಯಂ ವ್ಯಾಖ್ಯಾನಗಳು ಏನು ಅಂತ ತಿಳ್ಕೊಂಡ್ವಿ ಮೂರನೇದು ಸ್ವಯಂ ಸಿದ್ಧಾಂತಗಳು ಯಾವುವು ಅಂತ ನಾಲ್ಕನೇದು ಆಧಾರ ಪ್ರತಿಜ್ಞೆಗಳು ಯಾವುವು ಎಂಬುದನ್ನು ತಿಳ್ಕೊಂಡ್ವಿ ಈ ಎಲ್ಲ ಅಂಶಗಳನ್ನು ತಿಳ್ಕೊಂಡಿದ್ದೀವಲ್ವ ಮಕ್ಕಳೇ ಇನ್ನೂ ಹೆಚ್ಚು ಇದರ ಬಗ್ಗೆ ನೀವು ಅಧ್ಯಯನ ಮಾಡಿ ಅಂತ ನಾನು ನಿಮಗೆ ಕೋರ್ಕೊಳ್ತಾ ನೀವು ಇಲ್ಲಿವರೆಗೂ ಈ ಏನು ಯುಕ್ಲಿಡನ ರೇಖಾಗಣಿತದ ಪ್ರಸ್ತಾವನೆ ಏನಿದೆ ಅಲ್ಲ ಅಧ್ಯಾಯ ಈ ಅಧ್ಯಾಯದ ಹಲವು ಅಂಶಗಳನ್ನು ನಿಮ್ಮ ಜೊತೆ ಚರ್ಚೆ ಮಾಡಿದ್ದೀನಿ ನಾನು ನೀವೆಲ್ಲರೂ ಈ ವಿಷಯಗಳನ್ನು ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡಿದಿರಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ ಮಕ್ಕಳೇ ನಾನು ಗುರುರಾಜ್ ವಸೂರ್ಕರ್ ಕ್ಷೇತ್ರ ಸಂಪನ್ಮೂಲ ವ್ಯಕ್ತಿ ದೇವನಹಳ್ಳಿ ತಾಲೂಕ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಿಮ್ಮೆಲ್ರಿಗೂ ನಾನು ಅಭಿನಂದನೆ ಸಲ್ಲಿಸ್ತಾ ನನ್ನ ಈ ಒಂದು ಅವಧಿಯನ್ನು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು